well, in the backdrop of incessant protests in connection to the KPSE scam and the decision taken by the cabinet, Law Minister T.B. Jayachandra has said that there is a more detailed probe required into the case. Earlier, the government had only probed the prime accused Mangala Sridhar. Well, the Law Minister now believes that it's time to probe the other 9 members who were part of the KPSE board. UPSC. ಅಲ್ಲಲ್ಲ ಎಲ್ಲ ಭಾರತ ಡಿಸ್ಕ್ಲೋಸ್ ಮಾಡಲ್ಲ ಯು ಪಿ ಎಸ್ ಸಿ ನಲ್ಲಿ ಮಾಡ್ತಾ ಇರತಕ್ಕಂತ ಮಾದರಿ ಏನಿದೆ ಆ ಮಾದರಿನೇ ಅನುಸರಿಸಬೇಕು ಅಂತಕ್ಕಂಥದ್ದನ್ನು ಹೇಳಿದ್ರೆ ಅದನ್ನ ಒಪ್ಕೊಂಡಿದೀವಿ ನಾವು ಅದನ್ನ ಅಲ್ಲ ಅದು ಅದು ಬೇರೆ ಅದನ್ನ ಲ್ಯಾಂಗ್ವೇಜ್ ಮೇಲೆ ಆಗ್ತಾ ಇರತಕ್ಕಂಥದ್ದು ಅದು ಬೇರೆ ಬಟ್ ಎಕ್ಸಾಮಿನೇಷನ್ ಸಿಸ್ಟಮ್ ಇದೆಯಲ್ಲ ಯು ಪಿ ಎಸ್ ಸಿ ಇದು ಮಾಡ್ರೆ ಇಟ್ ಇಸ್ ದ ಮೋಸ್ಟ್ ಅಕ್ಸೆಪ್ಟೆಡ್ ಅಲ್ಲಲ್ಲ ಇದು ಅಲ್ಲಲ್ಲ ನಮಗೆ ನಾನು ಪ್ರಭಾವಿಗಳು ಅಥವಾ ಬಡವರು ಅಂತಕ್ಕಂಥ ಪ್ರಶ್ನೆ ಅಲ್ಲ ಅಲ್ಲಲ್ಲ ಈಗ ಈಗ ನಾವೊಂದು ಈಗ ನಮಗೂ ಕೂಡ ಆಸಿಪತಿ ಇದೆ ಆದರೆ ಎಂಟೈರ್ ಎಕ್ಸಾಮಿನೇಷನ್ ಸಿಸ್ಟಮ್ ಇಸ್ ಹೋಪ್ಲೆಸ್ ಅಂದಾಗ ಫೇರ್ನೆಸ್ ಇಲ್ಲ ಅಂತ ಅಂದಾಗ ಏನೋ ಇನ್ನೊಂದ್ಸರಿ ಎಕ್ಸಾಮ್ ಆಗಲಿ ದೇ ಕ್ಯಾನ್ ಪ್ರೂವ್ ದೆಮ್ ಸೆಲ್ಸ್ ಆಲ್ಸೋ ಲಿಮಿಟ್ ಆಗೋಣ ಈಗ ಅಲ್ಲಲ್ಲ ಆ ವಿಚಾರನೂ ಕೂಡ ಅಲ್ಲ ಆ ವಿಚಾರನೂ ಕೂಡ ಚರ್ಚೆ ಮಾಡಬೇಕಾದ್ದೇನೆ ಅದರಲ್ಲಿ ಏನು ಅನುಮಾನ ಇಲ್ಲ ಅದರಲ್ಲಿ ಸರ್ಕಾರದಲ್ಲಿ ನಮಗೆ ಚರ್ಚೆ ಮಾಡಿದ್ದೀವಿ ಚರ್ಚೆ ಮಾಡಿ ಅಂತಿಮವಾಗಿ Well, the members who are facing the probe are N. Ramakrishna, S. R. Rangamurthy, H. T. Patil, M. Mahadev, H. V. Parshavanath, S. Dayashankar, including others. Jayachandra has also justified KPSE's decision. He has stated that the government has power to cancel KPSE recruitments. He has also clarified that the decision on the recruitment was not taken due to hatred, but to ensure that justice was meted out to those who were not given their due in this entire process. ಆತರ ಪ್ರಶ್ನೆ ಅಲ್ಲ ಅವರು ಅವರು ದೇ ಆಲ್ಸೋ ಕನ್ಫರ್ಮ್ ಇದು ಇದರಲ್ಲಿ ಇರತಕ್ಕಂಥದ್ದು ಫರ್ದರ್ ರಿಪೋರ್ಟ್ ನಾವು ಕೊಡ್ಬೋದೇ ವಿನಃ ಇದರಲ್ಲಿ ನಾವು ಏನು ಎಕ್ಸಾಮಿನೇಷನ್ ಮಾಡಿ ನಾವು ಕೊಟ್ಟಿದ್ವಿ ಇದು ಇಟ್ ಕ್ಯಾನ್ ಯು ಕ್ಯಾನ್ ಟೇಕ್ ಇಟ್ ಆಸ್ ಅನ್ ಫೈನಲ್ ಆಲ್ಸೋ ಹೇಳ್ತೀವಿ ನಾವೆಲ್ಲದೂ ಕೂಡ ಎಲ್ಲದೂ ಚರ್ಚೆ ಮಾಡಿದ್ವಿ ಅಂತಿಮವಾಗಿ ಈ KPSEನ ಇದು ಇದನ್ನ ಇರತಕ್ಕಂಥ ಅನುಮಾನ ಇದೆಯಲ್ಲ ಅನುಮಾನಗಳನ್ನ ಸ್ವಲ್ಪ ಮಟ್ಟಿಗಾದರೂ ಕೂಡ ಜನಗಳಿಂದ ದೂರ ಮಾಡೋಣ ಫೇರ್ ಆಗಿ ಇವತ್ತು ಸೆಲೆಕ್ಷನ್ ಆಗಲಿ ಈಗ ಈಗ ದಿಸ್ ಗೋಸ್ ಬಿಫೋರ್ ದಿ ಹೈಕೋರ್ಟ್ ಲೆಟ್ ಅಸ್ ವೇಟ್ ಫಾರ್ ದಿ ಕೋರ್ಟ್ ಡಿಸಿಷನ್ ಈಗ 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 ಎಲ್ಲರೂ ಆರೋಪ ಮಾಡ್ತಿರೋದೇನು ಸರ್ಕಾರದ ನಿಲುವು ಸರಿ ಇಲ್ಲ ಸಿಐಡಿ ವರದಿ ಮೇಲೆ ನೀವು ತೀರ್ಮಾನ ತಗೊಂಡಿದ್ದೀರಿ ನಮಗೆ ಯಾವ ಆಪ್ಷನ್ಸ್ ಇತ್ತು ಇಲ್ಲ ಅಂತಕ್ಕಂಥ ವಿಚಾರಣೆ ಕೂಡ ಇವತ್ತು ಕೋರ್ಟ್ನಲ್ಲಿ ಬರ್ತದೆ ಕೋರ್ಟ್ ಡಿಸಿಷನ್ ಬರೋದು ಹೊಸ